ಸಾವಿನ ಜೊತೆ ಹೋರಾಡಿ 20 ಮಕ್ಕಳಿಗೆ ಜೀವನ ಕೊಟ್ಟ ದಿಟ್ಟ ಮಹಿಳೆಗೆ ಬಿಗ್ ಸಲ್ಯೂಟ್. ಮಾರಕ ಎಚ್ಐವಿ ಗೆ ಸವಾಲಿಸಿತು ಎಚ್ಐವಿ ಪೀಡಿತರಿಗೆ ಬದುಕು ನೀಡಿದ ಮಾದರಿ ಮಹಿಳೆ ಬೆಳಗಾವಿಯ ನಾಗರತ್ನ ಸುನೀಲ್ ರಾಮಗೌಡ. ಎಚ್ಐವಿ ಒಂದು ಮಾರಣಾಂತಿಕ ಕಾಯಿಲೆ ಎಂದು ಪರಿಗಣಿಸಲಾಗಿದೆ. ಈ ಕಾಯಿಲೆ ಬಂದರೆ ಸಾವು ಖಚಿತ ಎಂದು ಭಯಪಡುವುದು ಸಾಮಾನ್ಯ. ಆದರೆ ಈ ಕಾಯಿಲೆಯನ್ನ ಎದುರಿಸಿ ಬದುಕಬಹುದು ಎಂದು ವಿಶ್ವಾಸದೊಂದಿಗೆ ಈ ಕಾಯಿಲೆಯಿಂದ ಬಳಲುವವರಿಗೆ ಆತ್ಮಸ್ಥೈರ್ಯ ತುಂಬಿ ಅವರ ಬದುಕಿಗೆ ಆಶ್ರಯ ಒದಗಿಸಿ ಸೂಕ್ತ ಮಾರ್ಗದರ್ಶನ ನೀಡುವುದರ ಮೂಲಕ ವಿಶ್ವಾಸದಿಂದ ಬದುಕುವ ಭರವಸೆ ಮೂಡಿಸಿದ ಮಹಿಳೆಯ ಅಂದರೆ ಬೆಳಗಾವಿಯ ನಾಗರತ್ನ ಸುನೀಲ್. ಹದಿನಾರು ವರ್ಷದವರಿದ್ದಾಗ 1997ರಲ್ಲಿ ಸುನೀಲ್ ಜೊತೆ ವಿವಾಹ ಜರುಗುತ್ತದೆ. ಆರು ತಿಂಗಳ ನಂತರ ವೈದ್ಯಕೀಯ ಪರೀಕ್ಷೆ ನಂತರ ಅದೇಗೂ ಸುನೀಲ್ಗೆ ಎಚ್ಐವಿ ಇರುವುದು ಪತ್ತೆಯಾಗುತ್ತದೆ. ಆಗ ನಾಗರತ್ನ ಅವರಿಗೆ ಈ ಕಾಯಿಲೆ ಇರುವುದು ಗೊತ್ತಾಗುತ್ತದೆ. ವೈದ್ಯರು ಇಬ್ಬರಿಗೂ ಸಾವು ಖಚಿತ ಎಂದು ಹೇಳಿಕೆ ನೀಡಿ ಅಧೈರ್ಯಗೊಳಿಸಿದ್ರು. ಸಾವಿಗೆ ಹೆದರದೆ ಎಚ್ಐವಿಯನ್ನ ಸವಾಲಾಗಿ ಎದುರಿಸಿ ಗಟ್ಟಿಯಾಗಿ ಜೀವಿಸಿ ಸಾಧಿಸಿ ತೋರಿಸಿದ್ದಾರೆ. ಈ ಮಧ್ಯ ಪತಿ ಸುನೀಲ್ನನ್ನ ಕಳೆದುಕೊಂಡರು. ತಾನು ಜನ್ಮ ನೀಡಿದ ಮಗು ಈ ಕಾಯಿಲೆಯಿಂದ ಮುಕ್ತವಾಗಿರುವ ಬಗ್ಗೆ ಖಚಿತಗೊಂಡು ನಾಗರತ್ನ ಅವರಲ್ಲಿ ಬದುಕಿನ ಭರವಸೆ ಇನ್ನಷ್ಟು ಗಟ್ಟಿಗೊಂಡು ಸಾಧನೆಯ ಮುಂದಿನ ಮಾರ್ಗ ಕ್ರಮಿಸಲು ಸಾಧ್ಯವಾಗುತ್ತದೆ. ನಂತರ ಜೀವನದ ಪೂರ್ಣ ವಿಶ್ವಾಸದೊಂದಿಗೆ ತಮ್ಮನ್ನ ಸಂಪೂರ್ಣವಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಎಚ್ಐವಿ ಪೀಡಿತ ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥ ಮಕ್ಕಳ ಬದುಕಿಗೆ ಆಶ್ರಯ ನೀಡಲು ಪ್ರಾರಂಭಿಸಿದ್ರು. ಇದಕ್ಕಾಗಿ ಆಶ್ರಯ ಫೌಂಡೇಶನ್ ಎಂಬ ಸಂಸ್ಥೆ ಕಟ್ಟಿಕೊಂಡು ಕಳೆದ 18 ವರ್ಷಗಳಿಂದ ಇಂತಹ ಮಕ್ಕಳಿಗೆ ದಾನಿಗಳು ನೀಡುವ ಸಹಾಯ ಸಹಕಾರದ ಮೂಲಕ ಮಕ್ಕಳಿಗೆ ನೆರವಾಗಿ ಅವರಿಗೆಲ್ಲ ಸೂಕ್ತ ಶಿಕ್ಷಣ ನೀಡುತ್ತಾ ಬಂದಿದ್ದಾರೆ. ಸ್ವಯಂ ಉದ್ಯೋಗ ನಿರ್ವಹಣೆಗೆ ಕರಕುಶಲ ತರಬೇತಿಯನ್ನ ನೀಡಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಮಾರ್ಗ ನಿರ್ಮಿಸಿಕೊಡುತ್ತಾ ಬಂದಿದ್ದಾರೆ. ಇಂದು ನಾಗರತ್ನ ಅವರು 20 ಜನ ಮಕ್ಕಳಿಗೆ ತಮ್ಮ ಆಶ್ರಯ ಫೌಂಡೇಶನ್ ಮೂಲಕ ಬದುಕಿಗೆ ಆಧಾರ ಒದಗಿಸಿದ್ದಾರೆ. ಎಚ್ಐವಿ ಪೀಡಿತ ತಂದೆ ತಾಯಿಯನ್ನ ಕಳೆದುಕೊಂಡ ಅನಾಥ ಈ ರೀತಿಯ ಆಶ್ರಯ ನೀಡಿದ ಕರ್ನಾಟಕ ಏಕೈಕ ಸಂಸ್ಥೆಯಾಗಿದ್ದು ನಾಗರತ್ನ ಅವರ ಅನುಪಮ ಸೇವೆಗೆ ಸಾರ್ವಜನಿಕರು ಅನೇಕ ಸಂಘ ಸಂಸ್ಥೆಗಳು ಸತ್ಕರಿಸಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.